ದಕ್ಷಿಣ ಭಾರತದ ಹೆಸರಾಂತ ನಟಿ ಹೇಮಾ ಚೌಧರಿ ಆಗಿನ ಕಾಲದಲ್ಲಿ ಖಳನಾಯಕಿಯ ಪಾತ್ರಗಳಿಗೆ ಜೀವ ತುಂಬಿ ಬಹಳ ಸಕ್ರಿಯರಾಗಿದ್ದ ಇವರು ಇತ್ತೀಚಿನ ದಿನಗಳಲ್ಲಿ ಕಿರುತೆರೆಯಲು ಹೆಚ್ಚು ಜನಪ್ರಿಯತೆಯನ್ನು ಪಡೆದುಕೊಂಡಿದ್ದಾರೆ ಇವರು ವೃತ್ತಿ ಜೀವನದಲ್ಲಿ ನೆಮ್ಮದಿ ಹಾಗೂ ಯಶಸ್ಸನ್ನ ಕಂಡು ಸಂಪಾದನೆಯಲ್ಲೂ ಕೂಡ ಕಡಿಮೆಯಿಲ್ಲದ ಹಾಗೆ ಆಸ್ತಿ ಮಾಡಿದ್ರು ವೈಯಕ್ತಿಕ ಜೀವನ ಇವರಿಗೆ ತುಂಬಾ ನೋವನ್ನು ನೀಡುತ್ತಿದೆ ಮೂಲತಃ ನಟನಾ ಕುಟುಂಬದಿಂದ ಬಂದಿರುವ ಹೇಮಾ ಚೌಧರಿಯವರಿಗೆ ನಟನೆ ಕೈ ಹಿಡಿತು ಜೊತೆಗೆ ಕೂಚುಪುಡಿ ಕಲಾವಿದಿಯಾಗಿರುವ ಹೇಮಾ ಅವರು ಸಾಕಷ್ಟು ನೃತ್ಯ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ ಕನ್ನಡ ತೆಲುಗು ತಮಿಳು ಮಲಯಾಳಂ ಚಿತ್ರರಂಗದಲ್ಲೂ ಕೂಡ ನಟಿಸಿ ಸೈ ಅನಿಸಿಕೊಂಡಿರುವ ಇವರು ಕನ್ನಡ ಕಿರುತೆರೆಯ ಅಮೃತ ವರ್ಷಿಣಿ ಸೀರಿಯಲ್ ಮೂಲಕ ಹೆಚ್ಚು ಜನಪ್ರಿಯರಾಗಿ ಖ್ಯಾತಿ ಗಳಿಸಿದ್ರು ಆದರೆ ಇವರ ವೈಯಕ್ತಿಕ ಜೀವನದಲ್ಲಿ ಇವರಿಗೆ ನೆಮ್ಮದಿಯೇ ಇಲ್ಲದಂತಾಗಿದೆ ಹೇಮಾ ಅವರಿಗೆ ಮುದ್ದಾದ ಒಬ್ಬ ಗಂಡು ಮಗ ಇದ್ದಾರೆ ಅವರ ಹೆಸರು ಪುರೋಹಿತ್ ನೋಡಲು ಸುಂದರವಾಗಿದ್ರು ಸುಂದರವಾಗಿರುವುದನ್ನ ನೋಡಲು ಪುರೋಹಿತ್ಗೆ ಸಾಧ್ಯವೇ ಇಲ್ಲ ಹೌದು ಚಿಕ್ಕ ವಯಸ್ಸಿನಲ್ಲೇ ಪುರೋಹಿತ್ ಕಣ್ಣು ಕಳೆದುಕೊಂಡಿದ್ದಾರೆ ಮಗನಿಗೆ ದೃಷ್ಟಿ ಬರಲಿ ಅಂತ ಹೇಮಾ ಅವರು ಮಾಡದ ಪ್ರಯತ್ನ ಇಲ್ಲ ಸುತ್ತದ ಆಸ್ಪತ್ರೆಗಳಿಲ್ಲ ನೀರಿನಂತೆ ದುಡ್ಡು ಖರ್ಚಾಗ್ತಿದೆಯೇ ಹೊರತು ಮಗನಿಗೆ ದೃಷ್ಟಿ ಬರುವ ಸಾಧ್ಯತೆಯೇ ಇಲ್ಲವಂತೆ ಹೌದು ಈ ವಿಷಯವನ್ನ ಹೇಮಾ ಚೌಧರಿ ಬಹಳ ಭಾವುಕರಾಗಿ ಸಂದರ್ಶನವೊಂದರಲ್ಲಿ ಹೇಳ್ಕೊಂಡಿದ್ದಾರೆ ಒಮ್ಮೊಮ್ಮೆ ದೇವರು ಎಷ್ಟು ಕ್ರೂರಿ ಯಾಕೆ ಮಾಡ್ತಾನೆ ಅನಿಸುತ್ತೆ ಅಲ್ಲದೆ ಎಷ್ಟೇ ದುಡ್ಡು ಆಸ್ತಿ ಇದ್ರೇನೋ ಅನ್ನುವಂತಾಗಿ ಬಿಡ್ತದೆ ಈ ಬಗ್ಗೆ ನೀವೇನಂತೀರಾ ನಿಮ್ಮ ಅನಿಸಿಕೆಗಳನ್ನ ತಪ್ಪದೆ ಕಮೆಂಟ್ ಮಾಡಿ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಕಾಯ್ತಾ ಇರಿ